ನಮಸ್ಕಾರ. ನಮ್ಮ ಗೋಟ್ ಕರ್ನಾಟಕ ಗೋಟ್ ಫಾರ್ಮಿಂದ ಈ ದಿವಸ ನಾವು ಮೇಕೆ ತಂದಿದ್ದೀವಿ, ಅಂದರೆ ಗಬ್ಬದ ಮೇಕೆ. ಗಬ್ಬದ ಮೇಕೆ ಅಂದರೆ ಗೋಟ್ ಫಾರ್ಮಿಂದ 15 ದಿವಸ ಮುಂಚೆ ನಾವು ಬುಕ್ ಮಾಡಿ ಬಂದಿದ್ದೋ. ಇವತ್ತು ಅವರು ಡೆಲಿವರಿ ಕೊಟ್ಟಿದ್ದಾರೆ. 25 ಮೇಕೆ ತೊಗೊಂಡಿದ್ವಿ. 25 ಮೇಕೆಗೆ ಒಂದು ಮೇಕೆ ಫ್ರೀ ಕೊಟ್ಟಿದ್ದಾರೆ, ಮತ್ತು 5 ಕೋಳಿ ಕೊಟ್ಟಿದ್ದಾರೆ ಫ್ರೀ. ಆ ಜೊತೆಗೆ 5 ಟ್ರೈ ಕೊಟ್ಟಿದ್ದಾರೆ, ಮತ್ತು 6 ತಿಂಗಳದ್ದು ಅದು ಫೀಡು, ಅಂದರೆ ತೌಡು ಕಾಳು ಮತ್ತು ತಗರಿ ಒಟ್ಟು ಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ. ನಾವು ಏನು ಬುಕ್ ಮಾಡಿದ್ವಿ ಆ ಐಟಮ್ ಅವರು ಕಳಿಸಿದ್ದಾರೆ. 2 ವಾತ ಬುಕ್ ಮಾಡಿದ್ದು, 26 ಕುರಿ ಇದು ಹೆಣ್ಣು ಮೇಕೆ ಗಬ್ಬ ಇರೋದು ಮಾಡಿದ್ದು, ಅದು ಕರೆಕ್ಟಾಗಿ ನಮಗೆ ಬಂದಿದೆ. ಈಗೆಲ್ಲ ಚೆನ್ನಾಗವೆ, ಒಳ್ಳೆ ಚುರುಕಾಗಿದೆ, ಲುಕ್ಕಾಗಿದೆ. ಬರುವಾಗ ರಸ್ತೆ ಒಳಗೇ ಒಂದು ಮರಿ ಅದು ಈದಿದೆ, ಮರಿ ಹಾಕಿದೆ, ಅದು 2 ಮರಿ ಹಾಕಿದೆ, ಅದು ಚೆನ್ನಾಗಿದೆ. ಎಲ್ಲ ಬಂದ ತಕ್ಷಣ ನಾವು ಅದಕ್ಕೆ ಬೆಲ್ಲದ ನೀರನ್ನು ಕುಡಿಸಿ ಮಿಕ್ಕಿದ್ದೆಲ್ಲ ಫೀಡ್ ಇಕ್ಕಿದ್ದು, ಫೀಡ್ ಚೆನ್ನಾಗಿ ತಿಂದಿದೆ. ಯಾವುದು ಸೋಮಾರಿ ಥರ ಇಲ್ಲ, ಮಬ್ಬಿಲ್ಲ, ಚುರುಕಾಗಿದೆ. ಅದರಿಂದ ಗೋಟ್ ಫಾರಮ್, ಕರ್ನಾಟಕ ಗೋಟ್ ಫಾರಮು ಭಾಳ ನಿಯತ್ತಾಗಿ ಆ ಕೆಲಸ ಮಾಡ್ತಾಯಿದೆ. ಅವ್ರ ಹತ್ರ ಯಾರು ಬೇಕಾದರೂ ತೊಗೋಬೋದು, ಗೊತ್ತಾ? ಅದರಿಂದ ನಾವು ಬೇಕಾದ್ರೂ ಗ್ಯಾರಂಟಿ ಕೊಡ್ತೀವಿ. ನಾವು ಹೋಗಿ ಬರೇ ಬಂದಿದ್ದಷ್ಟೇ ಹೊರತು ನಾವು ಯಾವುದೂ ಅದು ನೋಡೋಕೆ ಹೋಗಿಲ್ಲ, ಟೆಸ್ಟಿಂಗ್ ಮಾಡೋಕೆ ಹೋಗಿಲ್ಲ. ಮಾಲೀಕರಿಗೆ ಹೇಳಿದ್ದು ಎಲ್ಲ ನೀವೇ ಗ್ಯಾರಂಟಿ, ನೀವೇ ಕಳಿಸ್ಬೇಕು ಅಂತ. ಅವರು ಅದೇ ರೀತಿ ಅವರು ಗ್ಯಾರಂಟಿ ಲೆಕ್ಕಚಾರದಲ್ಲಿ ನಮಗೆಲ್ಲ ಪ್ರತಿಯೊಂದು ಯಾವುದು ಕಾಯಿಲೆ ಇದೆಯೋ, ಗುರಿ ಒಂದು ಯಾವುದು ಕಾಯಿಲೆ ಇದೆಯೋ ನಮಗೆ ಕಳಿಸಿಲ್ಲ. ಎಲ್ಲ ಚೆನ್ನಾಗವೆ. ಗುಲ್ಬರ್ಗ ಕರ್ನಾಟಕ ಗೋಟ್ ಫಾರಮ್ ನಮಗೆ ಇದು. ನಾವು ಗುಬ್ಬಿನಲ್ಲಿ ಅಗ್ರಾ ರಸ್ತೆ ಕೆ ಇ ಟೆಂಪಲ್ನಲ್ಲಿ ತೊಗೊಂಬಂದಿದ್ದು. ಭಾಳ ಚೆನ್ನಾಗಿ ತೊಗೊಂಡೋಗ್ರು, ಬೇಕಾದ್ರೆ ಯಾರು ಬೇಕಾದ್ರೂ ತೊಗೋಬೋದು. ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸೊ ಒಳ್ಳೆ ಫೀಡ್ಬ್ಯಾಕ್ ಏನಂತಂದರೆ MD ಜಾವೇದ್ ಸರ್ ಅವ್ರು ಏನಂತಂದರೆ ಕೊಟ್ಟಿದ್ದಾರೆ ನಿಮಗೆ, ರೈತರವರು. ಸೊ ಅವ್ರು ಬಂದ್ಬಿಟ್ಟು ಏನಂತಂದರೆ ಆ ಗುಬ್ಬಿ ತಾಲೂಕಿನವರು, ತುಮಕೂರು ಜಿಲ್ಲೆಯವರು. ಒಳ್ಳೆ ಫೀಡ್ಬ್ಯಾಕ್ ಅಂತ ನಾನು ಹೇಳೋದು ಅವಶ್ಯಕತೆಯೇ ಇಲ್ಲ, ಎಲ್ಲನೂ ಅವರೇ ತಿಳಿಸಿದ್ದಾರೆ. ಹಾಗಾಗಿ ಏನಂತಂದರೆ ಕರ್ನಾಟಕ ಗೋಟ್ ಫಾರ್ಮ್ ಬಗ್ಗೆಯಲ್ಲಿ ರೈತರು ಏನು ತೊಗೊಂಡು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದು ನಿಮಗೆ ಒಂದು ಜೈನ್ ಅನಿಸುತ್ತೆ. ಅದ್ರ ಜೊತೆಗೆ ಏನಂತಂದರೆ ಅವ್ರ ನಂಬರ್ನ ಕೊಟ್ಟಿದ್ದೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಅವ್ರ ಜೊತೆ ಫೀಡ್ಬ್ಯಾಕ್ ತೊಗೊಂಡು, ಸರ್ ನೀವು ಹೇಳಿದ್ದು ಯಾವ ಥರ ಇದೆ ಫೀಡ್ಬ್ಯಾಕು, ಹೌದಾ ಅಲ್ಲ, ಯಾವ ಥರ ಕೊಟ್ಟಿದ್ದಾರೆ, ಏನಕ್ಕೆ ಅಂತಂದರೆ ಅವ್ರು ಫಾರ್ಮ್ ಹೌಸಿಗೆ ಬಂದೇ ಇಲ್ಲ ಅಂತ. ಡೈರೆಕ್ಟಾಗಿ ಅಲ್ಲಿ ಕುಂತ್ಕೊಂಡಿಲ್ಲಿಂದಲೇ, ಅಂದರೆ ಅವ್ರು ಎಲ್ಲಿದ್ದಾರೆ, ಅವ್ರು ತುಮಕೂರಲ್ಲಿ ಗುಬ್ಬಿ ತಾಲೂಕಿನ ಅಲ್ಲಿಂದಲೇ ಬುಕ್ ಮಾಡಿದಾರಂತೆ. ಸೊ ಅವ್ರ ಮೇಲೆ ಬಿಟ್ಟಿದ್ದಾರೆ ಕರ್ನಾಟಕ ಗೋಟ್ ಫಾರ್ಮ್ನಲ್ಲಿ. ಸೊ ಅವ್ರು ಯಾವ ಥರ ಮೇಕೆಗಳು ಕೇಳಿದ್ದಾರೆ ಅದೇ ಥರ ಮೇಕೆಗಳು ಕಳಿಸಿದ್ದಾರೆ ಸರ್, ನಾವು ಅಲ್ಲಿ ಹೋಗಿಲ್ಲ ನೋಡಿಲ್ಲ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇದ್ರ ಬಗ್ಗೆಯಲ್ಲಿ ಏನಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಕೊಟ್ಟಿದ್ದೀನಿ ನಾನು ಜಾವೇದ್ ಸರ್ದು. ಅವ್ರಿಗೆ ಕರೆ ಮಾಡಿ ನೀವು ಫೀಡ್ಬ್ಯಾಕ್ ಪಡ್ಕೋಬೋದು. ಫೀಡ್ಬ್ಯಾಕ್ ಪಡ್ಕೊಂಡ ಮೇಲೆ ಕರ್ನಾಟಕ ಗೋಟ್ ಫಾರ್ಮ್ದವ್ರಿಗೆ ಕರೆ ಮಾಡಿ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಯಾವುದೇ ಥರ ಮೇಕೆಗಳು. ಟೋಟಲ್ ಏನಂತಂದರೆ 25 ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ರೆಗ್ನೆನ್ಸಿ ತೊಗೊಂಡಿದ್ದಾರೆ. 2 ಬ್ರೀಡರ್ ತೊಗೊಂಡಿದ್ದಾರೆ. ಒಂದು ಏನಂತಂದರೆ ಆ ಪ್ರೆಗ್ನೆನ್ಸಿ ಮೇಕೆ ಅಂತಂದರೆ ಉಚಿತವಾಗಿ ಕೊಟ್ಟಿದ್ದಾರೆ ಅವರು. ಅದ್ರ ಜೊತೆ ಏನಂತಂದರೆ 5 ಕೋಳಿ ಕೊಟ್ಟಿದ್ದಾರೆ ಅವರು. ಆಮೇಲೆ ಫೀಲ್ಡಿಂಗ್ ಟ್ರೈ 5 ಕೊಟ್ಟಿದ್ದಾರೆ. ತೊಗರಿ ಒಟ್ಟು, ದವಸ ಧಾನ್ಯಗಳು, ಟ್ರಾನ್ಸ್ಪೋರ್ಟು, ಆಮೇಲೆ ಬೈಬ್ಯಾಕ್ ಸ್ಕೀಮು. ಸೊ ಭಾಳ ಜನ ಅದೇ ಹೇಳ್ತಾ ಇದ್ರು ಸರ್ ನಮಗೆ ಏನಂತಂದರೆ ಕಸ್ಟಮರ್ ನಂಬರ್ ಕೊಡಿ, ನಾವು ಮಾಹಿತಿ ಪಡ್ಕೊಂಡು ಏನಂತಂದರೆ ಬುಕ್ಕಿಂಗ್ ಮಾಡ್ತೀವಿ ಕರ್ನಾಟಕ ಗೋಟ್ ಫಾರ್ಮ್ಗವರು ಅಂತ ಹೇಳ್ತಾ ಇದ್ರು. ಕಸ್ಟಮರ್ ನಂಬರ್ನ ಕೊಟ್ಟಿದ್ದೀನಿ, ಅವ್ರ ಜೊತೆ ಮಾಹಿತಿ ಪಡ್ಕೊಂಡು ನಿಮಗೆ 20 ಬೇಕಾದ್ರೆ ತೊಗೋಬೋದು, 25 ಬೇಕಾದ್ರೆ ತೊಗೋಬೋದು, 30 ಬೇಕಾದ್ರೆ ತೊಗೋಬೋದು. ಸೊ ಯಾವ ಥರ ಬೇಕಾದ್ರೆ ತೊಗೋದು, ಕನಿಷ್ಠ 25 ತೊಗೊಂಡ್ರೆ ಒಂದು ಮೇಕೆ ಉಚಿತ ಕೊಡ್ತಾರೆ, 5 ಕೋಳಿ, 5 ಫೀಡಿಂಗ್ ಟ್ರೈ. ಸೊ ನಮಗೆ ಏನು ಕೊಟ್ಟರು ಕಡಿಮೆನೇ, ಅದ್ರ ಜೊತೆ ಎಲ್ಲದಕ್ಕಿಂತ ಉತ್ತಮ ಕ್ವಾಲಿಟಿ ಏನಂತಂದರೆ ಮೇಕೆಗಳು ಕೊಡ್ತಾಯಿದ್ದಾರೆ, ಶೈನ್ ಇರುವಂಥವು, ಹೈಜೆನಿಕ್ ಇರುವಂಥವು, ಉತ್ತಮ ಬ್ರೀಡರ್ ಕೊಡ್ತಾಯಿದ್ದಾರೆ. ಸೊ ಅವೆಲ್ಲ ಇಂಪಾರ್ಟೆಂಟ್. ನಮ್ಮ ಸಾಕಾಣಿಕೆಗೆ ಏನು ಬೇಕಂದ್ರೆ ಮುಖ್ಯವಾಗಿ ಮೇಕೆಗಳು ಚೆನ್ನಾಗಿರಬೇಕು. ಸೊ ಹಂಗಾಗಿ ಆ ಥರ ಎಲ್ಲೂ ಯಾವ ಥರ ಇದೆ ನಿಮ್ಗೇನೋ ಗೊತ್ತಾಗ್ತಿದ್ದಿಲ್ಲ ಅಂತಂದರೆ ಅವ್ರು ಅದೇ ಹೇಳ್ತಾರೆ, ಸರ್ ನಿಮ್ಗೇನಂತಂದ್ರೆ ಗೊತ್ತಾಗ್ತಿದ್ದಿಲ್ಲ ಅಂತಂದರೆ ಯಾರಾದರೂ ಅನುಭವಿಸ್ತನ ಕರ್ಕೊಂಬರ್ರಿ. ಕರ್ಕೊಂಬಂದು ಟೆಂಪ್ರೇಚರ್ ಚೆಕ್ ಮಾಡಿಕೊಂಡು, ಪ್ರೆಗ್ನೆನ್ಸಿ ಚೆಕ್ ಮಾಡಿಕೊಂಡು ನೋಡಿ ತೊಗೊಳೋದು ನಿಮ್ಮ ಕರ್ತವ್ಯ, ನೋಡಿ ತೊಗೊಳ್ರಿ ಅಂತ ಅವರು ಅದೇ ಹೇಳ್ತಿದ್ದಾರೆ. ಸೊ ನೀವು ಕಾಣ್ತಿದ್ದೆ ನೋಡಿ, ಮೇಕೆಗಳು ನೋಡಿ, ಗುಬ್ಬಿ ತಾಲೂಕಿಗೆ ಫಾರ್ಮ್ ಹೌಸಿಗೆ ತಂದು ಬಿಟ್ಟಿದ್ದಾರೆ ಯಾವ ಥರ ಇದಾವೆ ಅಂತೇಳಿ. ಎಲ್ಲನೂ ಫುಲ್ಲಿ ಆ್ಯಕ್ಟಿವ್ ಇದ್ದಾವೆ. ಸೊ ಅವ್ರು ಫಾರ್ಮ್ ಹೌಸಲ್ಲೇ ಎಲ್ಲನೂ ಇದು ಶೂಟ್ ಮಾಡಿರೋದು ನಿಮ್ಗೆ ಕಾಣಿಸ್ತಾ ಇದೆ, ತೋರಿಸ್ತಾ ಇದೆ, ನಿಮ್ಗೆ ನೋಡ್ಕೊಳ್ಳಿ.
ಅವ್ರು ಹೇಳಿದ್ದಾರೆ ಸರ್ ಎಲ್ಲ ಮೇಕೆಗಳನ್ನೂ ಚೆನ್ನಾಗಿದ್ದಾವೆ, ಕೋಳಿಗಳನ್ನೂ ಚೆನ್ನಾಗಿದ್ದಾವೆ ನೋಡಿ ಕಾಣ್ತಾ ಇದೆ. ಸೊ ಹಂಗಾಗಿ ಏನಂತಂದರೆ ಯಾರಿಗೆ ಬೇಕಾಗಿತ್ತು ಸಾಕಾಣಿಕೆ ಮಾಡೋರಿದ್ರು ಅಂತಂದರೆ ಅವ್ರಿಗೆ ಕರೆ ಮಾಡಿ ಫೀಡ್ಬ್ಯಾಕ್ ಪಡ್ಕೊಂಡು ಕರ್ನಾಟಕದವ್ರಿಗೆ ಕರ್ನಾಟಕ ಗೋಟ್ಫಾರ್ಮ್ದವ್ರಿಗೆ ಕರೆ ಮಾಡಿ ಸರ್ ನಮ್ಗೆ ಈ ಥರ ಮೇಕೆಗಳು ಬೇಕು, ಯಾವ ಥರ ಬೇಕನ್ನೋದು ನೀವು ಹೇಳಬೇಕು. ಅದಕ್ಕೆ ತಕ್ಕಂತೆ ಏನಂತಂದರೆ 4-5 ಡೇಸ್ ಆಗಲಿ, ಒಂದಿಷ್ಟು ಒಂದು 8 ಡೇಸ್ ಆಗಲಿ ಟೈಮ್ ತೊಗೊಂಡು ಏನಂತಂದರೆ ನಿಮಗೆ ಕಳಿಸ್ಕೊಡ್ತಾರೆ ನೀವು ಇರೋ ಜಾಗಕ್ಕೆ. ಸೊ ಇನ್ ಕೇಸ್ ಫೋನ್ ಮಾಡಿದಾಗ ಎತ್ತಲಿಲ್ಲ ಅವ್ರು ಅಂತಂದರೆ ವಾಟ್ಸಪ್ ಕಾಲ್ ಮಾಡಿ ಸರ್ ಈ ಥರ ಹಿಂಗೆ ನೋಡಿದ್ದೀವಿ ಈ ಥರ ಬೇಕಾಗಿದೆ ಅಂತ ಅಂದ್ಕೊಂಡು. ಸೊ ಉಸ್ಮಾನಿಬಾದ್ ತಳಿ ಏನಂತಂದರೆ ಫಸ್ಟ್ ಪ್ರೆಗ್ನೆನ್ಸಿ, ಸೆಕೆಂಡ್ ಪ್ರೆಗ್ನೆನ್ಸಿ, ಥರ್ಡ್ ಪ್ರೆಗ್ನೆನ್ಸಿ, ಸೊ ಯಾವ ತಳಿ ಬೇಕೋ ಆ ತಳಿ ಏನಂತಂದರೆ ನಿಮ್ಗೆ ಕೊಡ್ತಾ ಅಂತ ಹೇಳಿದಾರೆ ಅವರು. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ ನಾನು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ